ಕಾಂಗ್ರೆಸ್ ಸರ್ಕಾರ ಭಾಳ ದಿವಸ ಉಳಿದಿಲ್ಲ ಇದಕ್ಕೆ ಕಾರಣ ಯಾಕಂತಂದ್ರೆ ಇವತ್ತು ಸರ್ಕಾರ ಆಗಬೇಕಂತಂದ್ರೆ ಆಗಿದ್ರಿಂದ ಅದರ ಯಶಸ್ವಿ ಇರಲಿ ಅಥವಾ ಅಯಶಸ್ವಿ ಇರಲಿ ಅದರದ ಕ್ರೆಡಿಟ್ ಹೋಗಬೇಕು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಆದರೆ ಈ ಭಾಗ್ಯಗಳು ಅನೌನ್ಸ್ ಮಾಡಿದ ನಂತರ ನೀವು ಅಡ್ವರ್ಟೈಸ್ ನೋಡಿರಬಹುದು ಬರೆ ಸಿದ್ದರಾಮಯ್ಯ ಸಾಹೇಬರದ ಅಟ್ಟ ಫೋಟೋ ಹಾಕಿ ಅದನ್ನ ಕ್ರೆಡಿಟ್ ತಗೊಂಡ ಪ್ರಯತ್ನ ಮಾಡಿದ್ರು ಉಪ ಮುಖ್ಯಮಂತ್ರಿಗಳ ಫೋಟೋನೇ ಇಲ್ಲ ಇಲ್ಲೇ ತಿಳಿತೈತಿ ಅವರಲ್ಲಿ ಸರ್ಕಾರನಾಗ ಒಮ್ಮತ ಇಲ್ಲ ಅಂತ ಯಾಕಂದ್ರೆ ಇತರ ಯಶಸ್ಸು ಇಬ್ರು ಮಂದಿಗೆ ಹೋಗಬೇಕು ಯಶಸ್ಸು ಇಲ್ಲಾಗಿದ್ರೆ ಯಾತರ ಅಪಯಶಸ್ಸು ಇಬ್ರು ಮಂದಿಗೆ ಹೋಗಬೇಕು ಆದರೆ ಯಶಸ್ಸು ನನಗೆ ಅಪಯಶಸ್ಸು ನಿಮಗೆ ಅನ್ನೋ ಹಂಗ ಈಗ ಅದು ಯಶಸ್ವಿ ಆಗೋದಿಲ್ಲ ಆ ಮಾತು ಬೇರೆ ಆದರೆ ಇವತ್ತು ಡಿ ಕೆ ಶಿವಕುಮಾರ್ ಅವರನ್ನ ಸೈಡ್ಲೈನ್ ಮಾಡುವಂಥ ಪ್ರಕ್ರಿಯೆ ಮೊದಲನೇ ದಿವಸದಿಂದ ಪ್ರಾರಂಭ ಆಗಿದ್ದೈತಿ ಅದಕ್ಕೆ ಉದಾಹರಣೆ ಅವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇದೆಲ್ಲ ನೋಡಿದ್ರೆ ಈ ಸರ್ಕಾರ ಭಾಳ ದಿವಸ ನಡೆಯೋದಿಲ್ಲ ಮತ್ತು ಈ 11ನೇ ತಾರೀಕಿನಿಂದನೂ ಇವರು ಬನ್ನ ಕೊಡ್ತಾಗ್ತದೆ ಏನು ಸ್ಕೀಮ್ ಇಂಪ್ಲಿಮೆಂಟ್ ಚಾಲೂ ಆಗ್ತದೆ ಅದಕ್ಕೆ ನಾನು ಹೆಚ್ಚಿಗೆ ಏನು ಹೇಳೋದಿಲ್ಲ ನಿಮಗೆ ಇವತ್ತು ಅನಿಸ್ಬೋದು ಇದು ಅತಿಶಕ್ತಿ ಐತೆ ಅಂತೇಳಿ ನೀವು ನೋಡಿ ನೀವು ಈಗ ಕ್ಯಾಬಿನೆಟ್ ಮೀಟಿಂಗ್ಗಳು ಹೆಂಗಾಗ್ತಾವೆ ಬರುವಂಥ ದಿವಸೊಳಗೆ ಆಮೇಲೆ ಇವರಲ್ಲಿ ಈ ಸ್ಟೇಟ್ಮೆಂಟ್ಗಳು ಒಂದಕ್ಕೆ ಒಂದು ಡೈವರ್ಟ್ ಮಾಡುವಂಥ ಸ್ಟೇಟ್ಮೆಂಟ್ಗಳು ಮಾಡತ್ತಾರೆ ಯಾಕಂದ್ರೆ ಸರ್ಕಾರ ಅಂತಂದ್ರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸಂಪೂರ್ಣವಾಗಿ ಜವಾಬ್ದಾರಿ ಇರ್ತಾರೆ ಅದಕ್ಕೆ ಆ ಉಪಮುಖ್ಯಮಂತ್ರಿಯನ್ನು ಕಡೆಗಣಿಸಿ ಬರೀ ಮುಖ್ಯಮಂತ್ರಿನೇ ಮಾಡಿದಾರೆ ಅನ್ನುವಂಥ ಬಿಂಬಿಸುವಂಥದ್ದೇನು ಮಾಡಿದಾರಲ್ಲ ಅದು ಅವರಲ್ಲಿರುವಂತಹ ಭಿನ್ನಮತ ಪೇಪರ್ನಾಗ ತೋರಿಸ್ತದೆ ಬ್ಯಾರೆ ಕಡೆ ನಾವು ಹೇಳೋ ಅವಶ್ಯಕತೆ ಇಲ್ಲ ಹಿಂಗಾಗಿ ಸರ್ಕಾರ ಭಾಳ ದಿವಸ ಉಳಿದು ಯಾರಿಗೆ ಅಲ್ಲ ನಾನು ಉಪಮುಖ್ಯಮಂತ್ರಿಯವ್ರ ಫೋಟೋ ಹಾಕಿದ್ರೆ ನಾನು ಹೇಳಕ್ಕೆ ಆಗ್ತಿತ್ತೇನೆ ಇದು ನಮಗೇನು ಯಾರ ಮ್ಯಾಗ ಪ್ರೀತಿ ಇಲ್ಲ ಕಾಂಗ್ರೆಸ್ ನಮ್ಮ ವಿರೋಧ ಪಕ್ಷ ಐತಿ ನಮಗೇನು ಮುಖ್ಯಮಂತ್ರಿ ಮ್ಯಾಗೂ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅಂತೇಳಿ ಅದಕ್ಕೆ ಎಲ್ಲರಿಗೂ ಅಭಿಮಾನ ಇರ್ತದೆ ಅದ್ರೊಳಗೆ ಎರಡು ಮಾತಿಲ್ಲ ಅದು ಎಲ್ಲಿ ತಪ್ಪಾರಲ್ಲಿ ಹೇಳಾಕ್ಬೇಕಲ್ಲ ಈಗ ನೀವು ಉಪಮುಖ್ಯಮಂತ್ರಿ ಮಾಡಿದ್ದಾರೆ ಅಂದ್ಬೇಕು ಅವ್ರು ಫೋಟೋ ಹಾಕ್ಬೇಕು ಮಾಡೋ ಅಲ್ಲಿ ಸರ್ ಅಲ್ಲಿ ಯಾವ ಸಮಾಧಾನ ನೀವು ಸರ್ಕಾರ ರಚನೆ ಮಾಡಕ್ಕೆ ನಡೆಯಿದ್ದೀರಾ ಅದನ್ನ ನಾ ಸ್ಥಾನಗಿಲ್ಲ ಅದು ಉತ್ತರ ಕೊಡುವಂಥ ಸ್ಥಾನ ಹಿರಿಯ ಶಾಸಕರಲ್ಲ ನಾನು 4ನೇ ಸಲ ಶಾಸಕ ಇರ್ಬೋದು ಅದು ನಮ್ಮ ಪಕ್ಷದ ಅಧ್ಯಕ್ಷರು ಅದಾರೆ ಹಿಂದಿನ ಮುಖ್ಯಮಂತ್ರಿಗಳು ಅದಾರೆ ಅವ್ರು ಅದಕ್ಕೆ ಉತ್ತರ ಕೊಡ್ತಾರೆ ಅವ್ರವ್ರ ಬಡದಾಳಿ ಅವ್ರವ್ರ ಬಡದಾಳೆ ಅಲ್ರಿ ಈಗ ನಿಮ್ಗೆ ಹೇಳ್ರಿ ಒಂದು ಕಡೆ ಸುಣ್ಣ ಒಂದು ಕಡೆ ಬೆಣ್ಣಿ ಅನ್ನುವಂಗೆ ಇಲ್ಲಿ ನೀವು ಫ್ರೀ ಅಂತ ಮಾಡಿದ್ರಿ ಈಚೆ ಕಡೆ ರೇಟ್ ಹೆಚ್ಚು ಮಾಡತ್ತಾರೆ ಹಾಂ ಇದೇನು ಜನ ನಿಮ್ಮನ್ನ ಇದನ್ನು ಮಾಡ್ತಾರೆ ಬರೇ ಒಂದು ವಾರ ನೋಡ್ರಿ ನಿಮ್ಮ ಪರಿಸ್ಥಿತಿ ಹೆಂಗೆ ಆಗ್ತಾವೆ ಅಂತೇಳಿ ಇವತ್ತು ಹಿಂದಿನ ಮುಖ್ಯಮಂತ್ರಿಗಳು ಈ ನಮ್ಮ ಹಿಂದುವಳಿಯಲ್ಲಿ ಗುರುದೇವ್ ರಾಣೆಯವ್ರ ಕಾರ್ಯಕ್ರಮ ಬರ್ತಾಯಿದ್ರು ಅವಾಗ ಎರಡು ತಾಸು ಸಮಯ ಐತೆ ಅಂತೇಳಿ ಇಲ್ಲಿ ಇರುವಂಥ ಹಿಂದಿನ ಶಾಸಕರು ಈಗಿನ ಶಾಸಕರ ಜೊತೆ ಚರ್ಚೆ ಮಾಡಬೇಕು ಅಂತೇಳಿ ಹಂಗೆ ಅನೌಪಚಾರಿಕವಾಗಿ ಆಯ ಸೋಲಿನ ಪರಾಮರ್ಶೆ ಗೆಲುವಿನ ಪರಾಮರ್ಶೆ ಏನಿಲ್ಲ ಹಂಗೆ ಅನೌಪಚಾರಿಕವಾಗಿ ಕೊಡುವಂಥದ್ದು ಒಟ್ಟಿಗೆ ಎಲ್ಲರೂ ಬಂದಾರ ಅಂತ ಅನಿಸುತ್ತೆ ಎಲ್ಲರೂ ಬರ್ತಾರೆ ನನಗೆ ಈಗ ಮಾಹಿತಿ ಬಂದ ನಾನು ಇವತ್ತು ಮಧ್ಯಾಹ್ನಲ್ಲಿ ಹೋಗ್ತಾ ಇದ್ದೇನೆ ಹೋದ ನಂತರ ಅದ್ರ ಬಗ್ಗೆ ಪ್ರತಿಕ್ರಿಯೆ ಬರ್ತೀನಿ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ